ಸರ್ ಇನ್ನೇನು ಲೋಕಸಭಾ ಚುನಾವಣೆ ಬರ್ತಿದೆ ನಿಮ್ಮ ಪ್ರಕಾರ ಮುಂದಿನ ಪ್ರಧಾನಮಂತ್ರಿ ಯಾರಾಗಬೇಕು ಸರ್ ಸರ್ ಡೌಟ್ ಇಲ್ಲ ಸರ್ ಪ್ರಧಾನಮಂತ್ರಿಗಳು ಅಂತ ಹೇಳಿದ್ರೆ ಈಗ ಯಾರು ಅಲ್ಲಿ ಮಾಜಿಗಳು ಯಾರಿದ್ದಾರೆ ಈಗ ಆಲ್ರೆಡಿ ನಮ್ಮ ಮೋದಿಯವರೇ ಆಗಬೇಕಂತ ನಮ್ಮೆಲ್ಲರೂ ಪ್ರಾರ್ಥನೆ ಅಷ್ಟೇ ಹೌದು ಅವರೇ ಆಗಬೇಕು ಅಂತೇಳಿ ಏನಕ್ಕಂದ್ರೆ ಎಲ್ಲ ಒಳ್ಳೆದೇ ಆಗ್ತಾ ಇದೆ ಜನಗಳಿಗೆ ಯಾವುದೋ ಅದು ಸೀಮಿತವಾಗಿ ಯಾವುದೋ ತಲುಪ್ತಾ ಇಲ್ಲ ಅಂದ್ರೆ ಅವರ ಕೈ ಕೆಳಗೆ ಕೆಲಸ ಮಾಡುವವರುಗಳಾಗಲಿ ಬೇರೆಯವರುಗಳಾಗಲಿ ಯಾವುದು ಜನಗಳಿಗೆ ತಲುಪ್ತಾ ಇಲ್ಲ ನೋಡಿ ನಮ್ಮ ದೇಶ ಭಾರತ ಎಲ್ಲೋ ಇದ್ದಿದ್ದ ದೇಶ ಅದೊಂದು ಲೀಶಿಗೆ ಎಲ್ಲ ಕಂಡ್ರೆ ನಮ್ಮ ದೇಶ ಇವಾಗ ಎಲ್ಲಿ ಯಾವ ಮೂರನೇ ಸ್ಥಾನಕ್ಕೆ ಬಂದಿದೆ ಈಗ ಅದ್ರ ಬಗ್ಗೆ ಯಾರಿಗಾನ ಸ್ವಲ್ಪ ಅರಿವಿದೆಯಾ ಏನೂ ಇಲ್ಲ ಇವಾಗ ನಾವು ಬರ್ತೀವಿ ನಾವು ಹೊಟ್ಟೆ ಪಾಡ ನಾವು ದುಡಿಮೆ ಮಾಡ್ತೀವಿ ನಾವು ದುಡಿಮೆ ಮಾಡಿದ್ರೆ ನಮಗೆ ಕೂಳು ಹಂಗೆ ಜೀವನ ಅಲ್ವಾ ಸೊ ಹಂಗಾಗಿ ಮತ್ತೆ ಪ್ರಧಾನಿಗಳು ಅವರೇ ಆಗಬೇಕು ಬೇರೆಯವರಾದರೂ ಏನು ಅಂತ ಏನು ಪ್ರೋಗ್ರೆಸ್ ಏನು ಕಾಣ್ತಲ್ಲ ನಾವು ಅವಾಗಿಂದ ಯಾರು ಮಾಡಿಲ್ವಲ್ಲ ನೋಡಿ ಎಲ್ಲ ಕಡೆ ಹೆಂಗೆಂಗೆ ಆಗಿದೆ ಈಗ ಹೇಳಿ ಮೋದಿಯವರು ಬಂದ ಮೇಲೆ ಬದಲಾವಣೆ ಆಗಿದೆ ಡೆವಲಪ್ ಆಗಿದೆ ಅಂತಾರೆ ಇಂಡಿಯಾ ಸರ್ ಖಂಡಿತ ನೋಡಿ ಮೊನ್ನೆ ಏಷ್ಯನ್ ಗೇಮ್ಸ್ ನಡೀತು ಏಷ್ಯನ್ ಗೇಮ್ ನಡೆದಾಗ ಭಾರತ ಲಾಸ್ಟ್ ಐ ಮೀನ್ ಲಾಸ್ಟ್ ಆ ಏಷ್ಯನ್ ಗೇಮ್ಸಲ್ಲಿ ಆಡಿದಾಗ ಎಷ್ಟು ಚಿನ್ನದ ಪದಕ ಗೆದ್ದಿತ್ತು ಆವಾಗ ಆಲ್ಮೋಸ್ಟ್ ಒಂದು 13 30 ತಗ್ದವ್ರೆ ಈಗ ಮೊನ್ನೆ ಸೆಂಚುರಿ ದಾಟಿದೆ ಶತಕ ದಾಟಿದೆ ಇದಕ್ಕೆಲ್ಲ ಕಾರಣ ಯಾರು ನರೇಂದ್ರ ಮೋದಿ ಅಂತ ಹೇಳ್ಬೋದು ಅಷ್ಟೇ ನಾನೇನು ಅವ್ರ ಪರ ಮಾತಾಡ್ತಾ ಇಲ್ಲ ಹೇಳಿದ ತಕ್ಷಣ ಅವ್ರ ಪರ ಅಂತಲ್ಲ ನಾವು ದಿನನಿತ್ಯ ನೋಡ್ತಾ ಇದ್ದೀವಿ ಓಡ ಜಾಗದಲ್ಲಿ ನೋಡ್ತಾ ಇರ್ತೀವಿ ಪ್ರತಿನಿಧಿಗಳು ಕೇಳ್ತಾ ಇರ್ತೀವಿ ನಾವು ಬಂದಾಗ ನಮ್ಮ ಹುಡುಗರನ್ನ ಕೇಳ್ತಾ ಪ್ಯಾಸೆಂಜರ್ ಕೇಳ್ತಾ ಇರ್ತೀವಿ ಹೇಳಿದಾಗ ಅವ್ರು ಹೇಳ್ತಾರೆ ಹೀಗಾಗಿದೆ ಅಂತ ಹೇಳ್ತಾರೆ ಹಂಗಾಗಿ ಮತ್ತೆ ಅವರೇ ಆಗ್ಬೇಕಂಗೆ ನಮ್ಮ ಕಳಕಳ ಪ್ರಾರ್ಥನೆ ಅಷ್ಟೇ ಇವರೇನೋ ಮಾಡ್ತಾರೆ ಅವರೇನೋ ಮಾಡ್ತಾರೆ ಅಂತಲ್ಲ ಅವ್ರು ಒಳ್ಳೇದು ಮಾಡ್ತಾ ಇದ್ದಾರೆ ಮುಂದಕ್ಕೆ ಒಳ್ಳೇದು ಮಾಡ್ತಾರೆ ಅಂತ ಒಂದು ನಂಬಿಕೆ ಇದೆ ಅಷ್ಟೇ ಓಕೆ ಈ ಬಾರಿ ಕಾಂಗ್ರೆಸ್ ಜೊತೆ ಒಂದಷ್ಟು ಇಂಡಿಪೆಂಡೆಂಟ್ ಟೀಮ್ಗಳು ಮೈತ್ರಿಯಾಗಿ ಮಮತಾ ಬ್ಯಾನರ್ಜಿ ಕೇಜ್ರಿವಾಲ್ ರಾಹುಲ್ ಜೊತೆ ಮೈತ್ರಿಯಾಗಿ ಮೋದಿಯವ್ರನ್ನ ಈ ಬಾರಿ ಅಧಿಕಾರದಿಂದ ಇಳಿಸಲೇಬೇಕು ಅಂತ ಕೆಲಸ ಮಾಡ್ತಿದ್ದಾರೆ ಮೋದಿಯವ್ರನ್ನ ಸೋಲಿಸ್ಬೋದ ಈ ಬಾರಿ ಹಂಗಾದ್ರೆ ಅಂತ ಸರ್ ಏನೇ ಮಾಡಿದ್ರು ಯಾರೇನೇ ಮಾಡಿದ್ರು ಕೂಡ ಅವ್ರನ್ನ ಯಾರು ಇಳಿಸೋಕ್ಕಾಗಲ್ಲ ಅವರು ಪೊಲಿಟಿಕಲಿ ತುಂಬ ಸ್ಟ್ರಾಂಗ್ ಇದ್ದಾರೆ ನಾವು ಕರ್ನಾಟಕದಲ್ಲಿ ಹುಟ್ಟಿ ಬೆಳೆದು ನಾವು ಇಲ್ಲೇ ಅನ್ನ ತಿಂತಿದ್ದೀವಿ ನಾವು ಇಲ್ಲೇ ಇಲ್ಲಿಗೆ ಸಪೋರ್ಟ್ ಮಾಡೋದು ಯಾರು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗಲಿ ಯಾರೇ ಆಗಲಿ ಯಾರು ಒಳ್ಳೇದು ಮಾಡ್ತಾರೋ ಅವ್ರಿಗೆ ಸಪೋರ್ಟ್ ಮಾಡೋಣ ಯಾರು ಮಮತಾ ಬ್ಯಾನರ್ಜಿ ಇರೋದು ಅವ್ರು ಇಲ್ಲಿರೋದೇ ಅವರು ಅಲ್ಲಿ ಕಲ್ಕತ್ತಲ್ಲಿದ್ದಾರೆ ಇಲ್ಲಿ ಯಾರು ಅವ್ರು ನೋಡಬೇಕು ಯಾರೇ ಆಗಲಿ ಪ್ರಧಾನಿ ಅಂತ ಹೇಳಿದಾಗ ನೀವು ಪ್ರಧಾನಿ ಅಂತ ಹೇಳಿದಾಗ ಅವರಿಗೆ ಅದ ಒಂದು ರೆಸ್ಪೆಕ್ಟ್ ಇದೆ ಮರ್ಯಾದೆ ಕೊಡಲೇಬೇಕು ಅಲ್ವಾ ಸೊ ಹಂಗಾಗಿ ನಮ್ಮ ಅಭಿಪ್ರಾಯ ಪ್ರಧಾನಮಂತ್ರಿಗಳೇ ಆಗ್ತಾರೆ ಮುಂದೆ ಚುನಾವಣೆಯಲ್ಲಿ ಅಂತ ಒಂದು ಅಭಿಪ್ರಾಯ ಅಷ್ಟೆ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ